ಕರ್ನಾಟಕಕ್ಕೆ ಕಾದಿದ್ಯಾ ಡಬಲ್ ಶಾಕ್, ಅದರಲ್ಲೂ ಬೆಂಗಳೂರಿಗೆ ಕಾದಿದ್ಯಾ ಡಬಲ್ ಶಾಕ್. ಮೇ ಅಲ್ಲಿ ಗಂಡಾಂತರ ಫಿಕ್ಸ್ ಅಂತ ಇದೆ ತಜ್ಞರ ತಂಡ. ಏಪ್ರಿಲ್ ಗಿಂತ ಭಯಾನಕವಾಗಿರುತ್ತೆ ಸಿಲಿಕಾನ್ ಸಿಟಿ ಮೇ ನಲ್ಲಿ. ಬೆಂಗಳೂರಿಗೆ ಕಾದಿರುವ ಆ ಡಬಲ್ ಶಾಕ್ ಹಾಗಾದ್ರೆ ಏನು? ಈಗ ಯಾ ಮಾರಿದ್ರೆ ಮೇಗೆ ಡಬಲ್ ಶಾಕ್ ಫಿಕ್ಸ್ ಅಂತ ಇದೆ ತಜ್ಞರ ತಂಡ. ಬೆಂಗಳೂರಿಗೆ ಕಾದಿರುವ ಆ ಡಬಲ್ ಶಾಕ್ ಆದ್ರೆ ಹಾಗಾದ್ರೆ ಏನಿರ್ಬೋದು? ಈಗ ನಾವು ಈಗಲೂ ಕೂಡ ಯಾ ಮಾರಿದ್ರೆ ಎಚ್ಚರ ತಪ್ಪಿದ್ರೆ ಮೇಗೆ ಡಬಲ್ ಕಂಟಕ ಡಬಲ್ ಶಾಕ್ ಸಿಲಿಕಾನ್ ಸಿಟಿಗೆ ಫಿಕ್ಸ್. ಏಪ್ರಿಲ್ ಗಿಂತ ಭಯಾನಕವಾಗಿರುತ್ತೆ. ಈಗ 20-22 ಸಾವಿರದಲ್ಲಿ ಇದೀವಿ, ಮುಂದಿನ ತಿಂಗಳಲ್ಲಿ ಇನ್ನೂ ಕೂಡ ಭಯಾನಕವಾಗಿರುತ್ತೆ ಬೆಂಗಳೂರು ಅಂತ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಡಬಲ್ ಶಾಕ್ ಏನಿರ್ಬೋದು, ಏನಾಗ್ಬೋದು ಬೆಂಗಳೂರಿಗೆ ಮುಂದಿನ ತಿಂಗಳಲ್ಲಿ ಡಬಲ್ ಕಂಟಕವಾದ್ರೂ ಏನು ನೋಡ್ತಾ ಹೋಗೋಣ. ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ 40-50 ಸಾವಿರ ಕೇಸಸ್ ಬಂದರೂ ಅಚ್ಚರಿ ಇಲ್ಲ. ತಜ್ಞರು ಹೇಳ್ತಾ ಇರುವ ಪ್ರಕಾರ ಈಗ 20-22 ಇದೀವಿ, ಮೇಯಲ್ಲಿ ಅದು 40-45 ಆದರೂ ಕೂಡ ಅಚ್ಚರಿ ಇಲ್ಲ ಅಂತ. ವೇಗವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಡಬಲ್ ಮ್ಯೂಟೆಂಟ್ ವೈರಸ್ ಹರಡ್ತಾ ಇದೆ. ಮೇ ತಿಂಗಳಲ್ಲಿ ಜಾಗೃತಿ ವಹಿಸಲಿಲ್ಲ ಅಂದ್ರೆ ಡಬಲ್ ಮ್ಯೂಟೆಂಟ್ ವೈರಸ್ ಹೆಚ್ಚಳವಾಗುತ್ತೆ. ಸ್ವಲ್ಪ ಯಾ ಮಾರಿದ್ರು ಕೂಡ ಏಪ್ರಿಲ್ ಗಿಂತ ಭಯಾನಕವಾಗಿರುತ್ತೆ ಬೆಂಗಳೂರು. ಬೆಂಗಳೂರಿಗೆ ಡಬಲ್ ಮ್ಯೂಟೆಂಟ್ ವೈರಸ್ ನ ಬಾಂಬ್ ಕಾದಿದ್ಯಾ ಹಾಗಾದ್ರೆ ಮೇ ತಿಂಗಳಲ್ಲಿ? ಈಗ ಬರ್ತಾ ಇರೋ ಕೇಸ್ ಏನೇನು ಅಲ್ಲ, ಈಗ ಬರ್ತಾ ಇರೋ 20-22 ಸಾವಿರ ಕೇಸ್, ಮುಂದಿನ ತಿಂಗಳಲ್ಲಿ 45-50 ಸಾವಿರ ಆದ್ರೂ ಕೂಡ ಆಗಬಹುದು. ಸ್ವಲ್ಪ ಯಾ ಮಾರಿದ್ರು ಡಬಲ್ ಮ್ಯೂಟೆಂಟ್ ವೈರಸ್ ಹೆಚ್ಚಳವಾಗುತ್ತೆ, ಅತಿ ವೇಗವಾಗಿ ಹರಡುತ್ತೆ ಒಬ್ಬರಿಂದ ಒಬ್ಬರಿಗೆ ಅಂತ ತಜ್ಞರು ಈಗ ಹೇಳ್ತಾ ಇದ್ದಾರೆ. ಸ್ವಲ್ಪ ಯಾ ಮಾರಿದ್ರು ಕೂಡ ಏಪ್ರಿಲ್ ಗಿಂತ ಭಯಾನಕವಾಗಿರುತ್ತೆ ಬೆಂಗಳೂರು. ಮೇ ತಿಂಗಳಲ್ಲಿ ಜಾಗೃತಿ ವಹಿಸಲಿಲ್ಲ ಅಂತ ಹೇಳಿದ್ರೆ ಡಬಲ್ ಮ್ಯೂಟೆಂಟ್ ವೈರಸ್ ಹೆಚ್ಚಳ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದು ವೇಗವಾಗಿ, ತುಂಬಾ ವೇಗವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಾ ಇದೆ ಈ ಒಂದು ಡಬಲ್ ಮ್ಯೂಟೆಂಟ್ ವೈರಸ್. ಬೆಂಗಳೂರಲ್ಲಿ 45-50 ಸಾವಿರ ಕೇಸಸ್ ಬಂದ್ರೂ ಕೂಡ ಅಚ್ಚರಿ ಇಲ್ಲ. ಬೆಂಗಳೂರಲ್ಲಿ ಡಬಲ್ ಮ್ಯೂಟೆಂಟ್ ಪೇಷಂಟ್ ಸಂಖ್ಯೆ 40%ಕ್ಕೆ ಏರಿಕೆಯಾಗಿದೆ. ಸದ್ಯ ಬೆಂಗಳೂರಲ್ಲಿ 16 ಜನ ಡಬಲ್ ಮ್ಯೂಟೆಂಟ್ ಪೇಷಂಟ್ಸ್, 16 ಜನ ಬರೀ ಕರೋನಾ ಇರೋರು ಮಾತ್ರ ಅಲ್ಲ, ಅದರಲ್ಲೂ ಡಬಲ್ ಮ್ಯೂಟೆಂಟ್ ಪೇಷಂಟ್ಸ್ ಇರೋರು ಮಿಸ್ಸಿಂಗ್ ಆಗಿದ್ದಾರೆ. ಸಚಿವ ಅಶೋಕ್ ಅವರ ಪ್ರಕಾರ 3,000 ಪಾಸಿಟಿವ್ ಕೇಸ್ ಮಿಸ್ಸಿಂಗ್ ಆಗಿದೆ, ಇದರಲ್ಲಿ 16 ಜನ ಡಬಲ್ ಮ್ಯೂಟೆಂಟ್ ವೇರಿಯಂಟ್ ಪಾಸಿಟಿವ್ ಕೇಸ್ ಇರೋರು ಕೂಡ ಇದ್ದಾರೆ. ಸದ್ಯ ಡಬಲ್ ಮ್ಯೂಟೆಂಟ್ ಪೇಷಂಟ್ಸ್ ಪತ್ತೆಗೆ ಪಾಲಿಕೆ ಮುಂದಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ, ಲೈವ್ ಜಾಯ್ನ್ ಆಗ್ತಿದ್ರೆ. ಮಾದೇಶ್, ಈಗಾಗಲೇ ಎಷ್ಟು ಯಾವ ರೀತಿಯ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬಹುದು, ಲಾಕ್ಡೌನ್ ಮಾಡಬಹುದು, ಎಲ್ಲ ರೀತಿಯಾಗೂ ಕೂಡ ಮಾಡಾಗಿದೆ, ಇನ್ನು ಯಾವೆಲ್ಲ ಸಲಹೆಗಳನ್ನು ತಜ್ಞರು ಕೊಡ್ತಾ ಇದ್ದಾರೆ? ಮೇ ತಿಂಗಳಲ್ಲಿ ಇದು ಅಷ್ಟರ ಮಟ್ಟಿಗೆ ಏರಿಕೆ ಆಗದೆ ಇರೋ ರೀತಿ ಯಾವ ರೀತಿ ಜಾಗೃತಿ ವಹಿಸಬೇಕು ಅಂತ ಕೂಡ ತಜ್ಞರ ಎಚ್ಚರಿಕೆ ಇದೆ. ವಿದ್ಯಾ, ಮೊದಲಿಗೆ ಎಚ್ಚರಿಕೆ ಕೊಟ್ಟಿರುವಂಥದ್ದು ಡಬಲ್ ಮ್ಯೂಟೆಂಟ್ ಏನಿದೆ, ಈಗಾಗಲೇ ದೆಹಲಿಯಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಸೋಂಕು ತೀವ್ರಗತಿಯಲ್ಲಿ ಹೋಗಿದೆ ಅನ್ನುವಂಥದ್ದನ್ನು ಹೇಳಿದಂಥದ್ದು, ಅದು ನಮಗೆ ಮೇ ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ, ಜೊತೆಗೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ದಾಖಲಾಗುತ್ತೆ. ಅದು ಕೂಡ 45-50 ಸಾವಿರದವರೆಗೂ ಅನ್ನುವಂಥ ಭಯಾನಕವಾದಂಥ ಸತ್ಯವನ್ನು ಹೊರಗಡೆಯಿರುವಂಥದ್ದು ಇದಕ್ಕೆ ಸಾಕ್ಷಿ ಆಗುತ್ತೆ ಬೆಂಗಳೂರು ಅನ್ನೋ ಥರದ ಎಚ್ಚರಿಕೆಯನ್ನು ತಜ್ಞರು ಕೊಟ್ಟಿದ್ದಾರೆ. ಅದರಿಂದಾಗಿ ಈಗಾಗಲೇ 16 ಜನ ಬೆಂಗಳೂರಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥ ಆತಂಕಕಾರಿ ವಿಷಯ ಕೂಡ ಇರುವಂಥದ್ದು. ಈಗಾಗಲೇ ಗುಣಲಕ್ಷಣ ಹಾಗೆ ಅದು ಹರಡುವಿಕೆಯ ವೇಗ ಏನಿದೆ ಅದು ತುಂಬಾ ಸ್ಪೀಡ್ ಆಗಿರುತ್ತೆ ಅನ್ನುವಂಥ ಆತಂಕವನ್ನು ಕೂಡ ತಜ್ಞರು ಹೊರಹಾಕಿರುವುದರಿಂದ ಈಗಾಗಲೇ ಮಿಸ್ಸಿಂಗ್ ಆಗಿರುವಂಥವರನ್ನು ಪತ್ತೆ ಹಚ್ಚುವಂಥ ಕಾರ್ಯವನ್ನು ಈಗ BBMP ಮಾಡ್ತಾ ಇರುವಂಥದ್ದು, ಆರೋಗ್ಯ ಇಲಾಖೆ ಮಾಡ್ತಾ ಇದೆ, ಅವರು ಸಿಕ್ಕಬೇಕು. ಜೊತೆಗೆ ಈಗ 3,000 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಸ್ವತಃ ಸಚಿವರಾದಂಥ ಅಶೋಕ್ ಅವರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದು ಕೂಡ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಇದು ಕೇವಲ 16 ಮ್ಯೂಟೆಂಟ್ ಪೇಷಂಟ್ಗಳು ಮಾತ್ರನಾ ಅಥವಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥ ಆತಂಕ ಕೂಡ ಇದೆ. ಈಗ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸ ಮೊದಲಿಗೆ ಮಾಡಬೇಕಾಗಿರುವಂಥದ್ದು BBMP ಹಾಗೆ ಆರೋಗ್ಯ ಇಲಾಖೆ, ಅವರನ್ನು ಪತ್ತೆ ಹಚ್ಚುವಂಥದ್ದು, ಅವರನ್ನು ಪತ್ತೆ ಹಚ್ಚಿ ಅವರನ್ನು ಯಾವ ರೀತಿಯಾಗಿ ವೈದ್ಯಕೀಯ ಸೌಲಭ್ಯಗಳನ್ನು ಕೊಟ್ಟು ಅವರನ್ನು ಕ್ವಾರಂಟೈನ್ ಮಾಡಬೇಕು, ಅವರಿಗೆ ವೈದ್ಯಕೀಯ ನೆರವನ್ನು ನೀಡಬೇಕಾಗತ್ತೆ ಅನ್ನುವಂಥ ಚರ್ಚೆಯಲ್ಲಿ ಈಗ ಇರುವಂಥದ್ದು. ಅವರನ್ನು ಪತ್ತೆ ಹಚ್ಚುವಂಥ ಮೊದಲನೇ ಕೆಲಸ ಮಾಡುತ್ತೆ. ನಂತರ ಏನು ಮ್ಯೂಟೆಂಟ್ ಹರಡುವಿಕೆ ಏನಿದೆ ಅದನ್ನು ತಡೆಯುವಂಥ ಕೆಲಸಗಳನ್ನು ಮಾಡಬೇಕು. ಅಂದರೆ ಇವರೇನು 16 ಜನ ಇದ್ದಾರೆ ಮ್ಯೂಟೆಂಟ್ ಪೇಷಂಟ್ಗಳೇನಿದ್ದಾರೆ, ಈಗಾಗಲೇ 40% ಏರಿಕೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಮೊದಲಿಗೆ ಅವ್ರ ಕಾಂಟ್ಯಾಕ್ಟ್ಗಳಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ಟೆಸ್ಟಿಂಗ್ಗಳನ್ನು ಹೆಚ್ಚು ಮಾಡುವಂಥದ್ದು, ಹಾಗೆ ದ್ವಿತೀಯ ಕಾಂಟ್ಯಾಕ್ಟ್ಗಳನ್ನು ಕೂಡ ಶೀಘ್ರಗತಿಯಲ್ಲಿ ಪತ್ತೆ ಹಚ್ಚುವಂಥದ್ದು, ಅವ್ರಿಗೂ ಕೂಡ ಟೆಸ್ಟಿಂಗ್ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ಶೀಘ್ರಗತಿಯಲ್ಲಿ ಮಾಡಿ ಕ್ವಾರಂಟೈನ್ ಅನ್ನು ಮಾಡುವಂಥದ್ದು, ಅವರಿಗೆ ಹೋಮ್ ಐಸೋಲೇಟ್ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಕಡಿಮೆ ಆಗುತ್ತೆ. ಈ ಮೇ ತಿಂಗಳು ಇಲ್ಲ ಅಂದರೆ ಗಂಡಾಂತರ ಫಿಕ್ಸ್ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ತಜ್ಞರು ಕೊಡ್ತಾ ಇರುವಂಥದ್ದು. 45-50 ಸಾವಿರ ಅಂದರೆ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಈಗಾಗಲೇ 23 ಸಾವಿರ ಬೆಂಗಳೂರು ಕೇಸಸ್ ಅಂದರೆ ಗಾಬರಿ ಆಗ್ತಿದೆ, ಆತಂಕ ಆಗ್ತಿದೆ. ಜನ ಯಾವ ರೀತಿಯಾಗಿ ನರಕ ಯಾತನೆಯನ್ನು ಅನುಭವಿಸ್ತಾ
ಇದ್ದಾರೆ ಅನ್ನುವಂಥದ್ದನ್ನ ನಾವು ಈಗಾಗಲೇ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಇದು 45,000 50,000 ಆದರೆ ಏನು ಗತಿ ಅನ್ನುವಂಥದ್ದು, ಇವೆಲ್ಲವನ್ನು ಕೂಡ ತಡೆಗಟ್ಟುವಂಥ ನಿಟ್ಟಲ್ಲಿ ಈಗ ಆರೋಗ್ಯ ಇಲಾಖೆ ಹಾಗೆ ಬಿ ಬಿ ಎಂ ಪಿ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಯಾರೆಲ್ಲ ಮಿಸ್ ಆಗಿದ್ದಾರೆ ಡಬಲ್ ಮ್ಯೂಟೆಂಟ್ ಸೋಂಕಿತರು ಅವರನ್ನು ಪತ್ತೆ ಹಚ್ಚುವಂಥ ಮೊದಲ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ವಿದ್ಯಾ ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗೆ.